वेल गुड मॉर्निंग माय डियर स्टूडेंट्स, वेलकम बैक टू कन्नड क्लास। नानु निम्म शिक्षक ದ್ಯಾಮಣ್ಣಜ್ಜಯ। ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದಂತಹ ಸ್ವಾಗತ। ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯ। ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ವಿಷಯ ಕನ್ನಡ ಆರನೇ ತರಗತಿಯವರಿಗೆ ಹಿಂದಿನ ತರಗತಿಯಲ್ಲಿ ಪದ್ಯ ಭಾಗ ಐದನೇ ಪದ್ಯ ಹೊಸಬಾಳು ಈ ಒಂದು ಪದ್ಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ವಲ್ವಾ। ಸೋ ಈಗ ಆಧುನಿಕ ಯುಗ ಬೆಳಿತಾ ಇದೆ, ಆಧುನಿಕ ತಂತ್ರಜ್ಞಾನಗಳನ್ನು ನಾವು ತುಂಬಾ ಬಳಸ್ತಾ ಇದ್ದೀವಿ ಅಲ್ವಾ। 2G 3G 4G ನೆಕ್ಸ್ಟ್ 5G 6G 7G ಗೆಲ್ಲ ಹೋಗ್ತೀವಿ। ಆಮೇಲೆ ನಗರಗಳು ಶರವೇಗವಾಗಿ ಬೆಳಿತಾ ಇದ್ದಾವೆ, ಅರ್ಥಾತ್ ನಗರಗಳ ಅಭಿವೃದ್ಧಿ ಆಗ್ತಿದೆ। ಎತ್ತೆತ್ತರವಾದ ಕಟ್ಟಡಗಳನ್ನು ಮಾಡ್ತಾ ಇದ್ದಾರೆ, ನಗರಗಳಲ್ಲಿ ಸಂಪೂರ್ಣ ಮರಗಳನ್ನು ಕಡಿದು ಆ ಜಾಗದಲ್ಲಿ ಮರಗಳನ್ನು ಕಟ್ಟುತ್ತಿದ್ದಾರೆ। ಮತ್ತೆ ಕೆರೆ ಹೊಂಡ ಇದ್ದಂತಹ ಜಾಗದಲ್ಲಿ ಅಲ್ಲಿ ಮಣ್ಣನ್ನು ಮುಚ್ಚಿ ಅಲ್ಲಿ ಮನೆಗಳನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಡಗಳನ್ನು ಕಟ್ಟಿ ನಗರಗಳ ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ। ಹೀಗಿರುವಾಗ ಪಕ್ಷಿ ಸಂಕುಲ ನಾಶವಾಗ್ತಿದೆ। ಈ ಒಂದು ಈ ಪಕ್ಷಿ ಸಂಕುಲ ನಾಶ ಆಗ್ತಿದೆ ಅಲ್ವಾ, ಈ ಪಕ್ಷಿಗಳ ಒಂದು ಆಟ ಪಾಠ ನೋವು ನಲಿವು ತುಂಟಾಟ ಇವೆಲ್ಲವೂ ಸಹ ನಾವು ಹೊಸ ಮಾಡಿದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ। ಅಂತ ಕೇಳಿಯಾ, ಈ ಆಧುನಿಕ ತಂತ್ರಜ್ಞಾನ ಮತ್ತೆ ನಗರಗಳ ಅಭಿವೃದ್ಧೀಕರಣದಿಂದ ಪಕ್ಷಿ ನಾಶವಾಗ್ತಿದೆ ಅಲ್ವಾ, ಅದು ನಮಗೆಲ್ಲ ಬೇಸರದ ಸಂಗತಿ ಅಲ್ವಾ। ಸೊ ಹಾಗಾಗಿ ಅದನ್ನು ಒಂದು ಉದ್ದೇಶವಾಗಿ ಇಟ್ಟುಕೊಂಡು BS ಕುರ್ಕಾಲ್ ಇವರು ನಮಗೆ ಈ ಹೊಸಬಾಳು ಪದ್ಯದಲ್ಲಿ ಈ ಒಂದು ಪುಟ್ಟ ಗೋಬಿಯ ಬಗ್ಗೆ ಒಂದು ಗೀತೆಯನ್ನು ರಚಿಸಿದ್ದಾರೆ। ತುಂಬಾ ಸುಂದರವಾದಂತಹ ಗೀತೆ, ನೀವು ಹಿಂದಿನ ತರಗತಿಯಲ್ಲಿ ಆ ಗೀತೆಯನ್ನ ಕಿವಿಯಲ್ಲಿ ಕೇಳಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ। ರಾಗ ಲಯ ತಾಳಬದ್ಧವಾಗಿ ನಾನು ನಿಮಗೆ ಆ ಒಂದು ಗೀತೆಯನ್ನ ಕೇಳಿಸಿದ್ದೇನೆ ಅಂತೇಳಿ ನಾನು ಭಾವಿಸ್ತೇನೆ। ಅರ್ಥಕ್ಕಿದೆ ಅಂತ ವಿದ್ಯಾರ್ಥಿಗಳೇ, ಹಾಗಾದ್ರೆ ಹೋಗೋಣ ನಾವು ಹಿಂದಿನ ತರಗತಿ ಇಂದಿನ ಶಿಕ್ಷಣ ಪ್ರಾರಂಭ ಮಾಡೋಣ। ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಪ್ರೀವಿಯಸ್ ನಾಲೆಡ್ಜ್ ಆಗಿ ನಿನ್ನೆ ಆಗಿರುವಂತಹ ಅರ್ಧ ಪದ್ಯ ಆಗಿರುವ ಆ ಅರ್ಧ ಪದ್ಯದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡೋಣ। ಹಾಗಾದರೆ ಹೊಸ ಬಾಳು ಈ ಗೀತೆಯನ್ನು ಬರೆದವರು ಯಾರು? ಈ ಗೀತೆಯನ್ನು ಬರೆದವರು BS ಕುರ್ಕಾಲ ಈ ಪದ್ಯ ಬರೆದವರು BS ಕುರ್ಕಾಲ್ ಅಂತಿದ್ಯಾ। ಗುಬ್ಬಿ ಏನೆಂದು ಹಾಡುತ್ತಿತ್ತು? ಗುಬ್ಬಿ ಚ್ಯೂ ಚ್ಯೂ ಎಂದು ಹಾಡುತ್ತಿತ್ತು। ಎಂದ ಹಾಡುತ್ತಿತ್ತು ಗುಬ್ಬಿ? ಚ್ಯೂ ಚ್ಯೂ ಅಂತ ಹೇಳಿ ಹಾಡ್ತಾ ಇದ್ದೀವ। ಗೋಡೆಯ ಮೇಲೆ ಯಾರ ಭಾವಚಿತ್ರವಿತ್ತು? ಎಸ್, ಗೋಡೆಯ ಮೇಲೆ ಗಾಂಧಿ ತಾತನ ಭಾವಚಿತ್ರವಿತ್ತು। ಯಾರ ಭಾವಚಿತ್ರ? ಗಾಂಧಿ ತಾತ। ಗುಬ್ಬಿ ಯಾರನ್ನ ಕರೆಯುತ್ತಿತ್ತು? ಗುಬ್ಬಿ ತನ್ನ ಕಾದರನ ಪ್ರಿಯಕರನ ಕರೆಯುತ್ತಿತ್ತು। ಯಾರನ್ನ ಕರೆಯುತ್ತಿತ್ತು? ಕಾದರನ ಕರೆಯುತ್ತಿತ್ತು। ಗುಬ್ಬಿ ಏನು ಹುಡುಕುತ್ತಿತ್ತು? ಗುಬ್ಬಿ ಬಿತ್ತಿರುವ ಕಾಳುಗಳನ್ನ ಹುಡುಕುತ್ತಿತ್ತು। ಏನು ಹುಡುಕಿತ್ತು ಗುಬ್ಬಿ? ಬಿದ್ದಿರುವ ಕಾಳುಗಳನ್ನ ಹುಡುಕ್ತಾ ಇತ್ತು ಅಲ್ವಾ। ಆಮೇಲೆ ಹೊಂಚು ಹಾಕುತ್ತಾ ಬರಲು ಬುರ್ರನೆ ಹಾರಿ ಪಾರಾಗುತ್ತಿತ್ತು। ಹಂಚು ಹಾಕುತ್ತಾ, ಇದನ್ನು ಸ್ವಂತ ವಾಕ್ಯ ಮಾಡಿ ಬಳಸಿದ್ದೀರಿ ನೋಡೋಣ। ಹಂಚು ಹಾಕು ನುಡಿಗಟ್ಟು, ಸ್ವಂತ ವಾಕ್ಯ ಹಂಚು ಹಾಕು। ಸ್ವಂತ ವಾಕ್ಯ ಮಾಡಿದ್ರೆ ಸ್ವಂತ ವಾಕ್ಯ ಹುಲಿಯು ಜಿಂಕೆಯನ್ನು ಹಿಡಿಯಲು ಹೊಂಚು ಹಾಕುತ್ತಿತ್ತು। ಹೊಂಚು ಹಾಕುತ್ತಿತ್ತು ಅಲ್ವಾ। ಇಲ್ಲಿಯವರೆಗೂ ಎರಡು ಪ್ಯಾರ ಆಗಿತ್ತು, ಕವಿ ಪರಿಚಯ ಆಗಿತ್ತು ಅಲ್ವಾ, ಮತ್ತೆ ಸ್ಟಾರ್ಟಿಂಗ್ ಎರಡು ಪ್ಯಾರ ಆಗಿತ್ತು ಅಲ್ವಾ। ನೋಡಿ ಗುಬ್ಬಿ ತನ್ನ ಇಲ್ಲಿ ನೋಡಿ ಎರಡು ಕಟ್ಟಿ ನಿಂತುಕೊಂಡಿದೆ ಬಾಯಿದೆ, ಆ ಗುಬ್ಬಿ ಸಮಯ ಎರಡು ಕಟ್ಟಿ ನಿಂತುಕೊಂಡು ಗೂಡನ್ನ ಕಟ್ತಾ ಇದೆ ಅಂತ ಕೃಷಿ। ಎಲ್ಲಿ ಗೂಡನ್ನ ಕಟ್ತಾ ಇದೆ? ಗಾಂಧಿ ತಾತನ ಫೋಟೋದ ಹಿಂದೆ ಗೂಡನ್ನ ಕಟ್ತಾ ಇದೆ ಅಂತ ಕೃಷಿ।
पैरामीटर भावार्थ कनिकर दयो पाप अंत मोजु विनोद तमाशे मस्ती हैप्पीनेस संजु सिद्धते तैयारी तैयारी संजु सिद्ध तैयारी चुरुकु चुरुकुतन चटुवटिके अंत करिकल सॉरी एक्टिविटीज चटुवटिके मीन्स एक्टिविटीज बेरगु बेरगु आश्चर्य विस्मय आश्चर्य सूचक चिन्ह यावुदु आश्चर्य सूचक चिन्ह यावुदु आश्चर्य सूचक चिन्ह शोभे सोगसुन अंत मिगिल श्रेष्ठवाद संग्रहिसु उभय अथवा जोड़ी अंदर उभय मीन भूमिय प्राणी पक्षी अरले अरले मीन हि अरले नम आड़ भाषे हल्दी भाग अथवा ग्रामीण भाषे ना अरले अंत कत्ति अर्थ अर्थ इतलवा सो पद नाव बनी पद करुणे तुम्बिद कण्णु नविराद हूनगियु मने मंदिगळन्नेल्ल सेळेयुव नोट सर्वरोळु सविनुडिय सल्लापवाडुति हक्कि जोडियु मनकि मोजिनाट नोडि करुणे तुम्बिद कण्णु नविराद हूनगे आ गुब्बिय कण्णिनल्लि एनो ओंदु होसतन इदे एनो ओंदु करुणे इदे नम्मन्न बदुकक्के बिडि एन्नुवंतहद्दु नविराद हूनगे आ ओंदु गुब्बियल्लि मुखदल्लि नविराद नगे इदे कवि हेल्ता मन मंदिर सड़ी नोट आ गुबिया मन मंदिर नोड़े आ गुबी आ गुबी अस्ट आकर्षक मन मंदिर का सर्वर सवी सलाड़ी हकी जोड़ियो मन के मोजिनाट नोर जोड़ी हकी मन तुम खुशी सतोषदाड़ता हाड़ता कुणित सलाता मत मन मंदिर नोड़े तुम्बा खुशी आगे आवेद जोड़ हकी सलाप आट अर्थ आया बनी नेक्स्ट पैर को गुब्बच्चि बलु चुरुकु पादरसद सेळकु तन्न इनियन कूडि आडुतित्तु जोतेयागि हाराडि जोतेयल्ले विहरिसुत अंगळक्के शोभे नीडुतित्तु नोडि गुब्बच्चि बलु चुरुकु अंते गुब्बच्चि तुंबा चुरुकु अल्वदु पुट 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 अंते हेज्जाकुदु पुर्रने हारोदु ತುಂಬಾ ಅಂದ್ರೆ ತಕ್ಷಣ ಕಣ್ಮುಚ್ಚಿ ಕಣ್ಬಿಡದಲ್ಲ ಮಿಂಚಿನ ವೇಗ ಅದರ ಒಂದು ಚಟುವಟಿಕೆ ಅರ್ಥ ಆಗಿದೆಯಾ ಗುಬ್ಬಜ್ಜಿ ಬಲು ಚುರುಕು ಪಾದರಸದ ಸೆಳಕು ಪಾದರಸ ಅಂದ್ರೆ ಮರ್ಕ್ಯೂರಿ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ತಿದ್ಯಾ ನಿಮ್ಗೆ ಎಕ್ಸಾಂಪಲ್ ಅಂತಂದ್ರೆ ಹಾ ನೀವು ನಿಮ್ಮ ಅಮ್ಮ ನಿಮ್ಮ ತಾಯಿಗೆಲ್ಲ ಬಿ ಪಿ ಚೆಕ್ ಮಾಡಕ್ಕೆ ಅಂತ ಹೇಳಿ ಬಿ ಪಿ ಮಷಿನ್ ಹಾಸ್ಪಿಟಲ್ ಎಲ್ಲ ತೋರಿಸ್ತಾರೆ ಹಿಂಗ ಅದನ್ನ ಹಿಂಗೆ ಪಂಪ್ ಮಾಡ್ತಾನೆ ಇರ್ತಾರೆ ಹಿಂಗೆ ಪುಷ್ ಅಪ್ ಮಾಡ್ತಾನೆ ಇರ್ತಾರೆ ಆ ಬಿ ಪಿ ಮಷಿನ್ ಅಲ್ಲಿ ಹಿಂಗೆ ಕೆಳಗಡೆ ಮೇಲ್ಗಡೆ ಏರ್ತಾ ಇದ್ದಲ್ವಾ ಸೋ ಅದನ್ನ ಮರ್ಕ್ಯೂರಿ ಅಂತ ಹೇಳಿಕಂತೀವಿ ಅಂತ ಕನ್ನಡದಲ್ಲಿ ಪಾದರಸ ಆ ಪಾದರಸದ ಹಾಗೆ ಸೆಳೆಯುವ ಆ ಪಾದರಸ ಕೈಯಲ್ಲಿ ಹಿಡಿಯಕ್ಕೆ ಸಾಧ್ಯ ಇಲ್ಲ ಆ ಪಾದರಸನ ಕೈಯಲ್ಲಿ ಹಿಡ್ಕೊಂಡು ಫುಲ್ ಜಾರ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ ಗುಬ್ಬಿ ಕೈ ಸಿಗುತ್ತೆ ಆ ಪಾದರಸದ ಸೆಳಪು ಅಂತೆ ತನ್ನ ಇನಿಯ ಕೂಡಿ ಆಡುತ್ತಿತ್ತು ತನ್ನ ಇನಿಯ ಅಂದ್ರೆ ತನ್ನ ಪ್ರಿಯಕರನ ಜೊತೆಗೆ ತನ್ನ ಸ್ನೇಹಿತನ ಜೊತೆ ತನ್ನ ಏನು ಪ್ರೀತಿಸುವವನ ಜೊತೆಗೆ ಅಂಗಳದಲ್ಲಿ ಆಡ್ತಾ ಇತ್ತಂತೆ ಜೊತೆಯಾಗಿ ಹಾರಾಡಿ ಜೊತೆಯಲ್ಲಿ ವ್ಯವಹರಿಸುತ್ತಾ ನೋಡಿ ಎರಡು ಜೋಡಿ ಹಕ್ಕಿಗಳು ಖುಷಿಯಿಂದ ಹಾರಾಡ್ತಾ ವ್ಯವಹರಿಸುತ್ತಾ ಸರಸ ಸಲಾಪದಲ್ಲಿ ತೊಡಗಿದ್ದು ಆ ಅಂಗಳಕ್ಕೆ ಒಂದು ಶೋಭೆ ಅಂತ ನಿಂತಂತೆ ಚೂ 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 ಅಂತ ಕೂಗ್ತಾ ಜಗಳ ಮಾಡ್ತಾ ಹಾರಾಡ್ತಾ ಕುಣಿಸ್ತಾ ವಿವಾಹರಿಸುತ್ತಾ ಆ ಚೂ 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 ಅಂತ ಮಾಡ್ಕೊಂತ ಅಂಗಳಕ್ಕೆ ಒಂದು ಶೋಭೆ ಅಂತ ನಿಂತಂತೆ ನೆಕ್ಸ್ಟ್ ಪರಿಪೂರ್ಣದಲ್ಲಿ ಅಚ್ಚು ಮೆಚ್ಚಿನ ಜೋಡಿ ಅನುಕೂಲ ದಾಂಪತ್ಯ ಬೆರಗುಗೊಳಿಸುವ ಪ್ರತಿಭೆ ಗುಬ್ಬಿಗಳಿಗೆ ಉಭಯ ಪಕ್ಷಿಗಳಲ್ಲಿ ಮಿಗುಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳಿಗೆ ನೋಡಿ ಅಚ್ಚುಮೆಚ್ಚಿನ ಜೋಡಿ ಎಂದು ಎರಡು ಗುಬ್ಬಿಗಳು ತನ್ನ ಗುಬ್ಬಿ ಮತ್ತೆ ಆ ಗುಬ್ಬಿಯ ಕಾದಲ್ ಕಾದಂತೆ ಇನಿಯ ಪ್ರಿಯಕರ ಅಲ್ವಾ ನಾವಾಗಿ ಹೇಳಿದಂಗೆ ಅನುಕೂಲಕರವಾದಂತಹ ದಾಂಪತ್ಯಂತೆ ಬೆರಗುಗೊಳಿಸುವಂತಹ ಪ್ರತಿಭೆ ಇದೆ ಅವರಿಬ್ಬರಲ್ಲಿ ಇಬ್ಬರು ಒಟ್ಟುಗೂಡಿ ಗೂಡನ್ನ ಹೆಣಿತಾರಂತೆ ಹೌದಲ್ವಾ ಗುಬ್ಬಿಗಳು ಹೆಣಿಯುವಂಗೆ ಗೂಡು ಯಾವ ಪಕ್ಷಿಗಳು
ಹೆಣಿಯೋದಿಲ್ಲ ನೀವೆಲ್ಲ ನೋಡಿರ್ತೀರ ಕೆರೆ ಸೈಡ್ ಗಳಲ್ಲಿ ಒಂದು ಜಾಲಿ ಮರ ಇರುತ್ತೆ ಅದನ್ನು ಹಿಂಗೆ ಬಾಗಿರುವಂತ ಮುಟ್ಟಂಗೆ ಇರುತ್ತೆ ಅದು ಗುಬ್ಬಿಗಳು ಚೆನ್ನಾಗಿ ಹೆಣ್ದಿರುತ್ತಲ್ವಾ ಸೊ ಹಾಗೆ ಉಭಯ ಪಕ್ಷಿಗಳಲ್ಲಿ ಬಿಗಿಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳು ನೋಡಿ ಭೂಮಿಯಲ್ಲಿ ವಾಸಿಸುವಂತಹ ಎರಡು ಜೋಡಿಗಳು ಅರ್ಥಕ್ಕೆ ಈ ಎರಡು ಜೋಡಿ ಪಕ್ಷಿಗಳು ಯಾರಿಗೂ ಮಿಗಿಲಿಲ್ಲ ಯಾವ ಬುದ್ಧಿಶಕ್ತಿಗಳಿಗೂ ಮುಗಿಲ್ಲ ಮನುಷ್ಯರಿಗಿಂತಲೂ ಸಹ ಉತ್ತಮವಾದಂತಹ ಬುದ್ಧಿಜೀವಿಗಳು ಗುಬ್ಬಿ ಪಕ್ಷಿಗಳು ಅಂತ ಹೇಳಿ ಕವಿ ಇಲ್ಲಿ ಸೊಗಸಾಗಿ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಹೋಗೋಣ ಅರಳೆ ಹುಳುಗಡ್ಡಿಗಳ ಹುಡುಕಿ ಸಂಗ್ರಹಿಸುತ್ತಾ ಹಕ್ಕಿಗಳು ಕಟ್ಟಿದವು ಮನೆಯೊಂದನು ಗಾಂಧಿ ಚಿತ್ರದ ಹಿಂದೆ ಸಜ್ಜಾದ ಗೂಡಿನಲ್ಲಿ ಹೂಡಬೇಕೆಂಬ ಹೊಸ ಬಾಣನು ನೋಡಿ ಅರಳೆ ಹುಲ್ಲುಕಡ್ಡಿ ಅರಳೆ ಹತ್ತಿ ಈ ಅರಳೆ ಕಡ್ಡಿಗಳನ್ನ ಹತ್ತಿ ಗಿಡದ ಕಡ್ಡಿಗಳನ್ನ ಅಥವಾ ಹತ್ತಿಗಳನ್ನ ಹುಲ್ಲುಕಡ್ಡಿ ಹುಲ್ಲು ಅಥವಾ ಕಡ್ಡಿಗಳನ್ನ ಹುಡುಕಿಕೊಂಡು ಸಂಗ್ರಹಿಸುತ್ತಾ ಎರಡು ಜೋಡಿ ಹಕ್ಕಿಗಳು ಒಂದು ಗೂಡನ್ನು ಕಟ್ಟಿದ್ವಂತೆ ಎಲ್ಲಿ ಗಾಂಧಿ ಚಿತ್ರದ ಹಿಂದೆ ಸಜ್ಜಾದ ಗೂಡಿನಲ್ಲಿ ಗಾಂಧಿ ಚಿತ್ರದ ಹಿಂದೆ ಒಂದು ಗೂಡನ್ನು ಕಟ್ಟಿ ಒಂದು ಮನೆಯನ್ನು ನಿರ್ಮಿಸಿಕೊಂಡಂತೆ ಒಟ್ಟಿಗೆ ಬಾಳಲು ಕೂಡಬೇಕೆಂಬ ಆಸೆ ಹೊಸ ಬಾಳನು ಒಳ್ಳೆ ಎರಡು ಜೋಡಿಗಳು ಏನ್ ಮಾಡಿದ್ವು ಒಳ್ಳೆ ಚಂದ ಹತ್ತಿ ಗಡ್ಡಗಳನ್ನ ಕಡ್ಡಿಗಳನ್ನ ಹತ್ತಿಗಳನ್ನ ಹುಲ್ಲು ಕಡ್ಡಿಗಳನ್ನು ತಂದು ಒಳ್ಳೆ ನವಿರಾದ ಸೊಗಸಾದ ಗೂಡನ್ನು ಕಟ್ಟಿ ಹೊಸ ಬಾಳನ್ನ ಪ್ರಾರಂಭ ಮಾಡಕ್ಕೆ ತಯಾರಿಯನ್ನು ಮಾಡ್ಕೊಂಡು ಬಂದೆ ಹಾಗಾಗಿ ಕವಿಯಲ್ಲಿ ಈ ಒಂದು ಹೊಸ ಬಾಳಿನ ರೀತಿಯಲ್ಲಿ ಗುಬ್ಬಿಗಳ ಒಂದು ಸಾಂಸಾರಿಕ ಜೀವನ ಅವರು ಆ ಗುಬ್ಬಿಗಳು ಆಟ ಪಾಠ ನೋವು ನಲಿವು ಅಲ್ವಾ ಎಷ್ಟು ಚೆನ್ನಾಗಿ ನವಿರಾಗಿ ವರ್ಣಿಸಿದ್ದಾರೆ ಗುಬ್ಬಿಗಳ ಬಗ್ಗೆ ಅಲ್ವಾ ಇದೊಂದು ಸೊಗಸಾದಂತಹ ಪದ್ಯ ನಿಮಗೆಲ್ಲ ಈ ಪದ್ಯ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಗೆ ಇದರ ಈ ಪದ್ಯದ ಪದ್ಯದಲ್ಲಿ ಯಾವ ಪ್ಯಾರದಲ್ಲಿ ನಿಮಗೆ ಸಂದೇಹ ಇದ್ರೆ ಡೌಟ್ಸ್ ಇದ್ರೆ ನನಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಸಂದೇಶಗಳನ್ನ ಕಳಿಸಬಹುದು ಆತ್ಮೀಯ ಈ ಪದ್ಯ ಕವಿ ಪರಿಚಯ ಮತ್ತೆ ಸಂಪೂರ್ಣ ಪದ್ಯ ಆಶಯ ಭಾವ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಗುಬ್ಬಿಗಳಂದ್ರೆ ನಮಗೂ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ತುಂಬಾ ಅಂದ್ರೆ ತುಂಬಾ ಇಷ್ಟ ನಮ್ಮನೆಯಲ್ಲೂ ಸಹ ಒಂದೆರಡು ಮೂರು ಗುಬ್ಬಿಗಳು ಕೂಡ ಕಟ್ಟಿದವೆ ಇನ್ನು ಹಾಗೆ ಇದೆ ಸೊ ನೀವು ಗುಬ್ಬಿಗಳನ್ನು ನೋಡಿದಾಗ ಅವುಗಳ ಗುಡುಗಳನ್ನ ಕೆಡಿಸೋಕೆ ಹೋಗ್ಬೇಡಿ ಅರ್ಥ ಆಗ್ತಿದ್ಯಾ ಓಕೆ ಇಷ್ಟನ್ನು ಹೇಳ್ತೇನೆ ನಾನು ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್